ಸಂವಿಧಾನವನ್ನು ನಮ್ಮ ಪ್ರಜಾಪ್ರಭುತ್ವವನ್ನು ಬಳಸಿಕೊಂಡು ಕಾಮುಕ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಖಂಡಿಸಿ ಆತನನ್ನ ಈ ಕೂಡಲೇ ವಿದೇಶದಿಂದ ಕರೆತಂದು ನ್ಯಾಯಾಲಯಕ್ಕೆ ಒಪ್ಪಿಸಬೇಕು, ಹಾಗೆಯೇ ನೊಂದ ಸಂತ್ರಸ್ತರಿಗೆ ಅಗತ್ಯ ನೆರವು ಒದಗಿಸಲು ಸರ್ಕಾರ ತುರ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳು ಮಂಡ್ಯ, ಕಲಬುರಗಿ, ರಾಯಚೂರು ಸೇರಿದಂತೆ ನಾನಾ ಭಾಗಗಳಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರೇವಣ್ಣ ಏನಿದ್ದಾನೆ ಅಯೋಗ್ಯ, 3000 ಹೆಣ್ಮಕ್ಳ ಮೇಲೆ ಅತ್ಯಾಚಾರವನ್ನ ಮಾಡಿ ಹೇಡಿ ತರ ಹೋಗಿ ಹೊರದೇಶದಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದಾನೆ. ಅವನನ್ನ ಈ ಕೂಡಲೇ ಬಂಧಿಸಿ ಎಳತಂದು ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಒಂದು ಸಾಂಕೇತಿಕವಾಗಿರುವಂತಹ ಅವನ ಒಂದು ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಯನ್ನ ದಹನ ಮಾಡುವಂತಹ ಒಂದು ಪ್ರತಿಭಟನೆಯನ್ನ ನಾವು ಆಯೋಜನೆ ಮಾಡಿದೀವಿ. ಇವತ್ತು JDS ಮತ್ತು BJP ಪಕ್ಷ ಏನಿದೆ, ಈ ಎರಡೂ ಪಕ್ಷಗಳು ಕೂಡ ತಮ್ಮ ಒಂದು ಸ್ವಾರ್ಥ ರಾಜಕಾರಣಕ್ಕೆ ಮೈತ್ರಿಯನ್ನ ಮಾಡಿಕೊಂಡು ಪದೇ ಪದೇ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡುವಂತಹ ಹೆಣ್ಣು ಮಕ್ಕಳ ಘನತೆ ಕುಗ್ಗಿಸುವಂತಹ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದಾರೆ. ಅದರಲ್ಲೂ ಈ ಪ್ರಜ್ವಲ್ ರೇವಣ್ಣ ಏನಿದನ ಅಯೋಗ್ಯ, ಇದನ್ನ 3000 ಹೆಣ್ಣು ಮಕ್ಕಳ ಜೊತೆಗೆ ಒಂದು ಅತ್ಯಾಚಾರ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಂತ ಪೆನ್ ಡ್ರೈವ್ ಪ್ರಕರಣ ಮುಂಚೆನೆ ಬೆಳಕಿಗೆ ಬಂದು JDS ಮತ್ತು BJP ಅವರಿಗೆ ಮೊದಲೇ ಗೊತ್ತಿದ್ರು ಕೂಡ ಅಮಿತ್ ಶಾ ಆಗಿರ್ಬೋದು, ಮೋದಿ ಆಗಿರ್ಬೋದು ಅಥವಾ JP ನಡ್ಡಾ ಆಗಿರ್ಬೋದು ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಮಂಡ್ಯದಲ್ಲಿ ಪ್ರಜ್ವಲ್ ಪ್ರತಿಕೃತಿಗೆ ಚಪ್ಪಲಿಹಾರ ಹಾಕಿ ಪ್ರತಿಭಟಿಸಿದ ಹೋರಾಟಗಾರರು ಜನಪ್ರತಿನಿಧಿಯಾಗಿದ್ದ ಮತ್ತು ಮತ್ತೊಂದು ಅವಧಿಗೆ ಮತ್ತೆ ಅಭ್ಯರ್ಥಿಯಾಗಿದ್ದ ಈ ವ್ಯಕ್ತಿ ಕನಿಷ್ಠ ನೆಲದ ಕಾನೂನನ್ನು ಗೌರವಿಸಿ ವಿಚಾರಣೆಗೆ ಸಹಕರಿಸುವುದಕ್ಕೂ ಮುಂದಾಗದಂತಹ ದಾಷ್ಟ್ಯ ತೋರುತ್ತಿದ್ದಾನೆ. ಆತನ ಕುಕೃತ್ಯಗಳ ಅವಿರೋಧ ಬೆಂಬಲಿಸಿ ಮತ ಕೇಳಿದ JDS ಮತ್ತು BJP ಪಕ್ಷಗಳು ನೊಂದ ಹೆಣ್ಣು ಮಕ್ಕಳ ಅಳಲಿಗೆ ಕನಿಷ್ಠ ಮಟ್ಟದ ಸ್ಪಂದನೆ ತೋರದೆ ಮುಗುಮ್ಮಾಗಿವೆ. ಬೇಟಿ ಬಚಾವೋ ಬೇಟಿ ಪಡಾವೋ ಭಾಷಣ ಮಾಡುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪ್ರಜ್ವಲ್ ರೇವಣ್ಣನ ಈ ಎಲ್ಲ ಕರ್ಮಕಾಂಡ ಮುಂಚಿತವಾಗಿ ತಿಳಿದಿತ್ತು. ಆದರೂ ಇಂತಹ ಕಾಮುಕನಿಗೆ ಸಂಸದ ಸ್ಥಾನಕ್ಕೆ ಟಿಕೆಟ್ ನೀಡುವುದಲ್ಲದೆ ಖುದ್ದು ತಾವೇ ಚುನಾವಣಾ ಪ್ರಚಾರಕ್ಕೆ ಬರುತ್ತಾರೆ. ಮೋದಿ ಅವರು ಹೇಳುತ್ತಾರೆ, ಪ್ರಜ್ವಲ್ ರೇವಣ್ಣನಿಗೆ ಮತ ಹಾಕಿ ಗೆಲ್ಲಿಸಿದರೆ ನನ್ನನ್ನು ಗೆಲ್ಲಿಸಿದಂತೆ ಎಂದು. ಕುಮಾರಸ್ವಾಮಿ ಕೂಡ ಇದೊಂದು ಬಾರಿ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣನ ಗೆಲುವಿಗೆ ಕಾರಣರಾಗಿ ಅಂತ ಜನತೆಯಲ್ಲಿ ಕೈಮುಗಿದು ಕೇಳುತ್ತಾರೆ. ಪ್ರಕರಣ ಬೆಳಕಿಗೆ ಬಂದ ನಂತರ ಹಾಸನಕ್ಕೂ ನನಗೂ ಸಂಬಂಧವಿಲ್ಲ ಎಂಬಂತೆ ಪ್ರತಿಕ್ರಿಯೆ ನೀಡುತ್ತಾರೆ. ಇಂತಹ ವ್ಯಕ್ತಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದ ಸರಿಸುಮಾರು ಲೆಕ್ಕಕ್ಕೆ ಸಿಕ್ಕಿದ್ದು 3000 ಹತ್ತಿರದಷ್ಟು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ದೌರ್ಜನ್ಯ ಅತ್ಯಾಚಾರ ಕೊಟ್ಟಂಥ ಪ್ರಜ್ವಲ್ ರೇವಣ್ಣ ಭೂಮಿ ಮೇಲೆ ಇದನ್ನು ತಕ್ಷಣ ಅರೆಸ್ಟ್ ಮಾಡಬೇಕು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಓಡಿ ಹೋಗ್ಲಿಕ್ಕೆ ಸಹಾಯ ಮಾಡಿದ್ದು ಡೆಫಿನೆಟ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಕೇಂದ್ರ BJP ಸರ್ಕಾರ. ಇದನ್ನು ನಾವು ಸಮಸ್ತ ಕನ್ನಡದ ಜನತೆ ತೀವ್ರವಾಗಿ ಖಂಡಿಸ್ತೀವಿ. RSS ಮತ್ತು BJP ಇವತ್ತು ಮಾತಾಡಬೇಕು. ಈ 3000 ಜನ ಮಹಿಳೆಯರಲ್ಲಿ ಹಿಂದೂ ಮಹಿಳೆಯರಿಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಮಣಿಪುರ ಮಹಿಳೆಯರ ಮೇಲೆ ಅತ್ಯಾಚಾರ ಆದರೆ ಮಾತಾಡಲ್ಲ, ಕನ್ನಡದ ಮಹಿಳೆಯರ ಮೇಲೆ ಅತ್ಯಾಚಾರ ಆದರೆ ಮಾತಾಡಲ್ಲ. ಹಾಗಿದ್ರೆ ನೀವು ಯಾರ ಬಗ್ಗೆ ಮಾತಾಡ್ತೀರಿ? ಇಲ್ಲದ ವಿಷಯಗಳನ್ನು ಎತ್ಕೊಂಡು ನೀವು ಮಾತಾಡ್ತೀರಿ? ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. BJP ಒಂದು ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯುವಂಥ ಒಂದು ದುಷ್ಟ ಷಡ್ಯಂತ್ರ ಮಾಡ್ತು. ಪ್ರಜ್ವಲ್ ರೇವಣ್ಣ ಒಂದು ಅಧಿಕಾರಸ್ಥ ಕುಟುಂಬದಲ್ಲಿ ಹುಟ್ಟದಂಥ, ತಾನು ಭಾರಿ ದೊಡ್ಡ ಶೂರ ಧೀರ ಅಂತೇಳಿ ಅಂದ್ಕೊಂಡು ಕಂಡ ಮಹಿಳೆಯರನ್ನೆಲ್ಲ, ನಮ್ಮ ಅಕ್ಕ ತಂಗಿಯರು ತಾಯಂದಿರನ್ನೆಲ್ಲ ಅವನು ಅತ್ಯಾಚಾರ ಮಾಡಿದ್ದಾನೆ. ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಮಾಜಿ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಮಾಡಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಇದೆಯಲ್ಲ, ಆ ದೌರ್ಜನ್ಯವನ್ನು ನಾವು ಖಂಡಿಸ್ತೀವಿ. ಆ ಅಪರಾಧನ ಇದು ಇದು ಎಸಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ್ನು ಬಂಧಿಸಬೇಕು, ಅದಕ್ಕೆ ಉಗ್ರ ಅತಿ ಉಗ್ರ ಶಿಕ್ಷೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ಅದಕ್ಕಾಗಿಯೇ ಎಚ್ಚೆತ್ತ ಮನಸ್ಸುಗಳು ಇಲ್ಲಿ ಸೇರಿಕೊಂಡಿದ್ದೀವಿ. ಎಷ್ಟೋ ಜನ ಬಂದಿಲ್ಲ ಅಂತ ಕೇಳ್ತಾರೆ, ಆದರೆ ಸ್ವಲ್ಪ ಜನ ಇದ್ವಿ. ಯಾರು ಮಹಿಳೆಯರ ಪರವಾಗಿ ಪ್ರಜಾತಂತ್ರವಾದಿಗಳಿದ್ದಾರೆ, ಮಹಿಳೆಯರ ಸಮಾನ ಹಕ್ಕುಗಳನ್ನು ಬಯಸ್ತಾರೆ, ಅವರೆಲ್ಲ ನಾವು ಸೇರಿದ್ವಿ. ಈ ಎಚ್ಚೆತ್ತ ಮನಸ್ಸುಗಳು ಸೇರಿ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಲಿಕ್ಕೆ. ಇದು ದೇಶ ಅಷ್ಟೇ ಅಲ್ಲ, ಬದಲಾಗಿ ಇದು ಪೂರ ಪ್ರಪಂಚದಲ್ಲಿ ಒಂದು ನಾಚಿಕೆಗೇಡಿನ ವಿಷಯ. ನಮ್ಮ ಭಾರತ ದೇಶವನ್ನು ಮಾನ ಮರ್ಯಾದೆ ತೆಗೆಯುವಂತಹ ಈ ವ್ಯಕ್ತಿಗಳು ನಿಜಕ್ಕೂ ದೇಶಕ್ಕೆ ಹಾನಿಕಾರಕ. ಇಂತಹ ಹಾನಿಕಾರಕ ವ್ಯಕ್ತಿಗಳನ್ನು ಈ ಒಂದು ಜನ ಬುದ್ಧಿ ಪಾಠ ಕಲಿಸಬೇಕು, ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇವರಿಗೆ ಎಲ್ಲಿದ್ರು, ಇವ್ರು ಎಲ್ಲಿ ಓಡ್ ಹೋಗಿದ್ರು, ಇವರಿಗೆ ಕರೆ ತರಿಸಿ ಜನರ ಮುಂದೆ ನ್ಯಾಯ ಕೊಡಿಸುವ ಕೆಲಸ ಆಗಬೇಕು ಅಂತ ಹೇಳಿ ಈ ಮೂಲಕ ನಾನು ಈ ಒಂದು ಮಾಧ್ಯಮಕ್ಕೆ ಹೇಳ್ತೇನೆ.
ಹೆಣ್ಣು ಮಕ್ಕಳ ಗೌರವ ಕಾಪಾಡುವ ಬಗ್ಗೆ ದೊಡ್ಡ ಮಾತುಗಳನ್ನಾಡುತ್ತಾ ಅದೇ ಸಮಯದಲ್ಲಿ ಅತ್ಯಾಚಾರಿಗಳನ್ನು ಉದ್ದಕ್ಕೂ ಬೆಂಬಲಿಸುತ್ತಾ ಬಂದಿರುವ ರಾಜಕೀಯ ಪಕ್ಷಗಳು ಈ ಕೂಡಲೇ ತಮ್ಮ ಹೊಣೆಗಾರಿಕೆ ಪ್ರದರ್ಶಿಸುತ್ತಾ ಕೂಡಲೇ ಈ ಆರೋಪಿಯನ್ನ ಪಕ್ಷಗಳಿಂದ ಶಾಶ್ವತವಾಗಿ ಉಚ್ಚಾಟನೆ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಮಹಿಳೆಯರ ಸುರಕ್ಷತೆ ಖಾತ್ರಿಯಾಗುವುದು ಸಮಾನತೆಯಿಂದ, ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗುವುದರಿಂದ ಸಮಗ್ರ ಕ್ರಮಗಳಿಗೆ ಸರ್ಕಾರ ಮುಂದಾಗಬೇಕು. ತಜ್ಞರ ಮಹಿಳಾ ಸಂಘಟನೆಗಳ ಪಾಲುದಾರಿಕೆಯೊಂದಿಗೆ ಇದು ನಡೆಯಬೇಕು. ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಿರುವ ಮಹಿಳೆಯರ ಮೇಲಿನ ಎಲ್ಲ ದೌರ್ಜನ್ಯದ ಪ್ರಕರಣಗಳ ನಿಷ್ಪಕ್ಷಪಾತ ತನಿಖೆ ಮತ್ತು ಶಿಕ್ಷೆಯನ್ನ ಖಾತ್ರಿಪಡಿಸಲು, ಹಾಗೆಯೇ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳನ್ನು ನಿಯಂತ್ರಿಸುವ ಮಾರ್ಗಸೂಚಿ ಕ್ರಮಗಳಿಗಾಗಿ ಉನ್ನತ ಮಟ್ಟದ ಸಮಿತಿಯೊಂದನ್ನು ಸರ್ಕಾರ ಕೂಡಲೇ ರಚಿಸಬೇಕೆಂದು ಕಲಬುರಗಿ ಮತ್ತು ರಾಯಚೂರಿನಲ್ಲಿ ಪ್ರತಿಭಟನಾಕಾರರು ಆಗ್ರಹಿಸಿದರು. ನಮ್ಮ ಸಂವಿಧಾನವನ್ನ, ನಮ್ಮ ಪ್ರಜಾಪ್ರಭುತ್ವವನ್ನು ಬಳಸಿಕೊಂಡು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.